ವೆಲ್ಕಮ್ ಟು ದಮಯಂತಿಸ್ ವೆಜ್ ರೆಸಿಪೀಸ್. ಬ್ಯಾಟರ್ಗೆ ನೀರು ಹಾಕ್ಕೊಂಡು ಅದನ್ನ ಕಲಿಸ್ಕೊಂಡು ತವದ ಮೇಲೆ ಉಯ್ತಾ ಇದ್ರ ಸೌಂಡ್ ಬರ್ತಾ ಇದೆ ನೋಡಿ. ವಾವ್! ಇವತ್ತು ನೀರ್ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಎಣ್ಣೆ ಇಲ್ದಿರ್ತಕ್ಕಂತಹ ನೀರ್ ದೋಸೆ ರೆಸಿಪಿ. ಈಗಾಗಲೇ ನಾನು ನಿಮಗೆ ಒಂದು ವಿಡಿಯೋ ಮಾಡಿದೆ, ನೀರ್ ದೋಸೆ ತೆಂಗಿನಕಾಯಿ ಬಳಸ್ಕೊಂಡು ನೀರ್ ದೋಸೆ ಬ್ಯಾಟರನ್ನು ಮಾಡಿರೋದು. ಆ ನೀರ್ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಒಂಥರ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟಾಗಿರುತ್ತೆ. ಆ ನೀರ್ ದೋಸೆ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೀವು ಕೂಡ ನೋಡಿಕೊಂಡು ಅದನ್ನ ಹೇಗೆ ಮಾಡೋದು ಅಂತ ನೀವು ಟ್ರೈ ಮಾಡಿ. ಹಾಗಾದರೆ ಈ ನೀರ್ ದೋಸೆ ಅದಕ್ಕಿಂತ ಡಿಫ್ರೆಂಟಾಗಿದೆ ಹಾಗೂ ತುಂಬಾ ಈಸಿ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ತಾ ಇರೋದು. ವೆರಿ ಸಿಂಪಲ್ ಕ್ವಿಕ್ ರೆಸಿಪಿ, ಬ್ರೇಕ್ಫಾಸ್ಟ್ಗೆಲ್ಲ ಒಂದು ಏಳು ಮಾಡಿಸಿರ್ತಕ್ಕಂಥ ನೀರ್ ದೋಸೆ ರೆಸಿಪಿ. ಇದು ಯಾವ ಸಾಂಬಾರ್ಗಾದ್ರೂ ಸೂಟ್ ಆಗುತ್ತೆ ಹಾಗೂ ಚಟ್ನಿ, ಏನೇ ಚಟ್ನಿ ಮಾಡಿಕೊಂಡು ತಿನ್ಬೋದು. ಹಾಗಾದರೆ ಫ್ರೆಂಡ್ಸ್, ಈ ನೀರ್ ದೋಸೆ ರೆಸಿಪಿ ಹೇಗೆ ಮಾಡೋದು ಕ್ವಿಕ್ ಆಗಿ ನೋಡ್ಕೊಬರೋಣ, ಬನ್ನಿ. ಮೊದಲಿಗೆ ಒಂದು ಕಪ್ಪಷ್ಟು ರಾ ರೈಸನ್ನು ನಾನು ತಗೊಂಡಿದ್ದೀನಿ. ಉಪ್ಪು, ಹರಳುಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ನೀರು ಎಷ್ಟು ಬೇಕಷ್ಟು. ಇವಾಗ ರಾ ರೈಸನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಮೊದಲು ಇದನ್ನು ಚೆನ್ನಾಗಿ ಒಂದು ಎರಡು ಸತಿ, ಒಂದು ಸತಿ ನೀರನ್ನು ಹಾಕ್ಕೊಂಡು ನೀರಿನ ಅಕ್ಕಿಯಲ್ಲಿರ್ತಕ್ಕಂಥ ಧೂಳಿನಂಶ ಹೋಗೋಕ್ಕೆ ಒಂದು ಸತಿ ವಾಶ್ ಮಾಡಿ ರಿನ್ಸ್ ಮಾಡಿ ತೆಗೆದ್ಬಿಡಿ. ಮತ್ತೆ ಇನ್ನೊಂದು ಸತಿ ಒಂದು ಎರಡು ಸತಿ ವಾಶ್ ಮಾಡಿ ನೀವು ಈ ರೀತಿಯಾಗಿ ತೆಗಿಬೇಕು ನೀರನ್ನ. ಅಕ್ಕಿಯಲ್ಲಿರ್ತಕ್ಕಂಥ ಜಿಡ್ಡಿನಂಶ ಎಲ್ಲ ಹೋಗಬೇಕು, ಹಾಗಾಗಿ ಎರಡು ಸತಿ ವಾಶ್ ಮಾಡಿಕೊಂಡು ಸಪ್ರೇಟ್ ಮಾಡಿಕೊಂಡು ಇಟ್ಟಿದ್ದೀನಿ. ಈ ನೀರು ತುಂಬ ಯೂಸ್ಫುಲ್ಲು, ಚೆಲ್ಲಕ್ಕೆ ಹೋಗ್ಬೇಡಿ, ಗಿಡಗಳಿಗೆಲ್ಲ ತುಂಬ ಉಪಯುಕ್ತವಾಗಿರ್ತಕ್ಕಂತಹ ನೀರು, ಮನೆಯಲ್ಲಿ ಗಿಡಗಳಿದ್ದರೆ ನೀವು ಬಳಸ್ಕೋಬೋದು. ಇವಾಗ ಚೆನ್ನಾಗಿರುವ ನೀರನ್ನು ಹಾಕ್ಕೊಂಡು 4 ಗಂಟೆಗಳ ಕಾಲ ನೀವಿದನ್ನ ನೆನೆಯೋಕ್ಕೆ ಇಡಬೇಕು. ಇದೀಗ 4 ಗಂಟೆಗಳ ಕಾಲ ನೆನೆಯೋಕ್ಕೆ ಇಟ್ಟಿದ್ದೀನಿ ನೋಡಿ. ಆಲ್ರೆಡಿ 4 ಗಂಟೆ ಆಗಿದೆ, ನೆಂದಿದೆ, ಅಕ್ಕಿ ಎಲ್ಲ ತುಂಬ ಸಾಫ್ಟ್ ಆಗಿದೆ ನೋಡಿ, ಸ್ವಲ್ಪ ದಪ್ಪ ದಪ್ಪ ಆಗಿದೆ ಅಕ್ಕಿ. ಇವಾಗ ಈಗ ಸೋಪ್ ಮಾಡಿರುವ ನೀರನ್ನು ನಾನು ಚೆಲ್ತಾ ಇದ್ದೀನಿ. ಈ ನೀರನ್ನು ಮತ್ತೆ ಪಾತ್ರೆಗೆ ನೋಡಿ ಎಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಸೇಮ್ ಅದೇ ಥರ ಎರಡು ಸತಿ ವಾಶ್ ಮಾಡಬೇಕು. ಮತ್ತೊಮ್ಮೆ ಚೆನ್ನಾಗಿರುವ ನೀರು ಹಾಕ್ಕೊಂಡು ವಾಶ್ ಮಾಡಿಬಿಟ್ಟು ನೀರನ್ನು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಈ ನೀರು ತುಂಬ ಯೂಸ್ಫುಲ್, ನಿಮ್ಮ ಮನೆಗಳಲ್ಲಿ ಗಿಡಗಳಿದ್ದರೆ ನೀವು ಗಿಡಗಳಿಗೆ ಹಾಕ್ಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ, ಅಂದರೆ ತುಂಬ ಯೂಸ್ ಆಗಿರ್ತಕ್ಕಂಥ ನೀರು. ನೀರನ್ನೆಲ್ಲೂ ಚೆಲ್ಲಕ್ಕೆ ಹೋಗ್ಬೇಡಿ, ಇದ್ದರೆ ನೀವು ಬಳಸ್ಕೊಳ್ಳಿ. ಇವಾಗ ನೀರನ್ನು ತೆಗೆದಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ. ರುಬ್ಬೇಕಾದರೆ ನುಣ್ಣಗೆ ರುಬ್ಬೇಕಿದು, ಫುಲ್ ನೈಸ್ ಆಗಿರಬೇಕು, ಅಲ್ಲಿವರೆಗೆ ಫೈನ್ ಪೇಸ್ಟ್ ಆಗಿ ರುಬ್ಕೊ ಬರಬೇಕು. ನೀರು ಜಾಸ್ತಿ ಆದರೆ ರುಬ್ಬಕ್ಕೆ ಕಷ್ಟ ಆಗುತ್ತೆ ನೋಡಿ. ಈ ರೀತಿಯಾಗಿ ರುಬ್ಬಿ ತಗೊಂಡು ಬಂದಿದ್ದೀನಿ ನೋಡಿ, ಫೈನ್ ಪೇಸ್ಟು, ಎಲ್ಲೂ ತರಿ ತರಿನೇ ಇಲ್ಲ, ಅಷ್ಟು ಫೈನಾಗಿ ಪೇಸ್ಟ್ ಆಗಿದೆ ನೋಡ್ತಾ ಇದ್ದೀರಲ್ವಾ. ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಇವಾಗ ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡ ಕಂಟೈನರ್, ಅಂದರೆ ದೊಡ್ಡ ಅಗಲವಾಗಿರತಕ್ಕಂಥ ಪಾತ್ರೆಗೆ ನೀವು ಹಾಕ್ಕೋಬೇಕು. ಬ್ಯಾಟರ್ ಗಟ್ಟಿ ಇದೆ, ಈ ಬ್ಯಾಟರ್ನ ಎಷ್ಟು ಒಂದು ಕಪ್ಪಷ್ಟು ಇದ್ದರೆ ಅದಕ್ಕೆ ಸಮವಾಗಿ ನೀರನ್ನು ಹಾಕ್ಕೋಬೇಕು ನೋಡಿ. ತೆಳುವಾಗೋವರೆಗೆ ನೀರನ್ನು ಹಾಕ್ಕೋಬೇಕು. ಬ್ಯಾಟರ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿ ಇರಬೇಕು, ಫುಲ್ ತೆಳುವಾಗಿರಬೇಕು. ತೆಳು ಅಂತ ಅಂದ್ಬಿಟ್ಟು ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ. ಒಂದು ಅದಾಗಿ ಬರಬೇಕು ನೋಡಿ, ನಾನು ಎತ್ತಿದಾಗ ಥಿಕ್ನೆಸ್ ಕಾಣಿಸ್ತಾ ಇದ್ದಲ್ವಾ, ಈ ಥರದಲ್ಲಿ ಇರಬೇಕು. ಎತ್ತಿ ಉಯ್ದಾಗ ಹಾಗೆ ಬೀಳಬೇಕು ಬ್ಯಾಟರ್. ಇವಾಗ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕೋಬೋದು, ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಅಷ್ಟರಲ್ಲಿ ತವ ಕಾಯೋಕ್ಕೆ ಚೆನ್ನಾಗಿ ಇಟ್ಟಿರಬೇಕು. ಈ ನೀರು ದೋಸೆ ಮಾಡಬೇಕಾಗಿದ್ರೆ ತವ ಚೆನ್ನಾಗಿ ಕಾಯಬೇಕು, ಕಾದಿಲ್ಲ ಅಂದರೆ ನೀರು ದೋಸೆ ಉಯ್ಯಲಿಕ್ಕೆ ಆಗಲ್ಲ. ಹಾಗಾಗಿ ಚೆನ್ನಾಗಿ ತವ ಕಾಯಿಸ್ಕೊಳ್ಳಿ. ಇದೀಗ ನೋಡಿ ಉಯ್ತಾ ಇದ್ದೀನಿ. ಒಂದೇ ಫ್ಲೋವಲ್ಲಿ ಒಂದು ಸೈಡಿಂದ ಉಯ್ಕೊಂಡು ಬನ್ನಿ, ಆಮೇಲೆ ಬೇಕಾದರೆ ಸೈಡ್ ಸೈಡ್ ಎಲ್ಲೆಲ್ಲಿ ಗ್ಯಾಪ್ಗಳಿದ್ದಾವೆ ಅಲ್ಲಿ ಬ್ಯಾಟರನ್ನು ಹಾಕ್ಕೊಂಡು ಬಂದರೆ ಸಾಕು. ಈಗ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು
ಬೇಯಕ್ಕೆ ಇಡ್ತಾ ಇದ್ದೀನಿ. ಒಂದೆರಡು ಸೆಕೆಂಡ್ ಮುಚ್ಚಳ ಮುಚ್ಚಿ ಬೇಯಬೇಕದು. ನೋಡಿ ಇದೀಗ ರೆಡಿ ಆಗಿದೆ. ಫ್ಲೇಮ್ ಮಾತ್ರ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಾಡಿ. ಸಪೋಸ್ ತುಂಬ ಹೀಟ್ ಆಯ್ತಂದ್ರೆ ಸಿಮ್ ಮಾಡ್ಕೊಂಡು ಮಾಡ್ಬೋದು. ಈಗ ದೋಸೆ ರೆಡಿ ಆಗಿದೆ. ನೀರ್ ದೋಸೆ ಪರ್ಫೆಕ್ಟ್, ಎಣ್ಣೆ ಇಲ್ಲ, ಏನು ಇಲ್ದಿರ್ತಕ್ಕಂತಹ ಒಂದು ಸೂಪರ್ ಆಗಿರ್ತಕ್ಕಂಥ ನೀರ್ ದೋಸೆ. ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿದೆ, ತಿನ್ನಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಎಲ್ಲ ರೀತಿಯಾದ ಸಾಂಬಾರ್ಗೂ ಸೂಟ್ ಆಗ್ತಕ್ಕಂತಹ ನೀರ್ ದೋಸೆ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಬ್ಯಾಟರು ಗಟ್ಟಿ ಆಗದಿರೋಂಗೆ ನೋಡ್ಕೋಬೇಕು. ಸ್ವಲ್ಪ ಗಟ್ಟಿ ಆಯ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಅದನ್ನ ತೆಳು ಮಾಡಿಕೊಂಡು ಮತ್ತೆ ನೀರು ದೋಸೆನ ಈ ರೀತಿಯಾಗಿ ಇಟ್ಕೊಂಡು ಟ್ರೈ ಮಾಡಿ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಮನೆಯಲ್ಲಿ ಒಂದು ಸತಿ ಅಲ್ಲ, ಎರಡು ಸತಿ, ಮೂರು ಸತಿ ಟ್ರೈ ಮಾಡಿದಾಗಲೇ ಈ ನೀರು ದೋಸೆ ಸೂಪರಾಗಿ ಬರೋದು. ತವ ಕಾದ್ಮೇಲೆ ನೀರ್ ದೋಸೆನ ತವದ ಮೇಲೆ ಉಯ್ಬೇಕು. ಆವಾಗ ಸೂಪರ್ ಆಗಿ ದೋಸೆ ತವದಿಂದ ಎದ್ದು ಬರುತ್ತೆ. ನೋಡಿ ರೆಡಿ ಆಗಿದೆ. ವೈಟ್ ವೈಟ್ ತೆಳು ಅಂದ್ರೆ ಅಷ್ಟು ತೆಳುವಾಗಿರುತ್ತೆ, ಹಾಗೆ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಚಟ್ನಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಈ ನೀರ್ ದೋಸೆ ಅಂತೂ ವಾವ್, ಅದ್ಭುತವಾದ ಕಾಂಬಿನೇಷನ್. ಹಾಗೆ ಸಾಂಬಾರ್ಗಳು, ಯಾವುದೇ ಸಾಂಬಾರು, ಕಡಲೆಕಾಳು ಸಾಂಬಾರು, ನಾನು ಸುಮಾರು ಥರದ ಸಾಂಬಾರ್ ಮಾಡಿದ್ದೀನಿ. ಆ ಸಾಂಬಾರ್ ಎಲ್ಲದಕ್ಕೂ ಈ ಥರದ ನೀರ್ ದೋಸೆಗೆ ಸೂಪರ್ ಆಗಿ ಸೂಟ್ ಆಗುತ್ತೆ. ಸಾಂಬಾರ್ನ ನೀವು ನೋಡ್ಕೊಳ್ಳಿ, ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಈ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂತಹ ನೀರ್ ದೋಸೆ. ಈ ನೀರ್ ದೋಸೆಗೆ ಎಣ್ಣೆ ಬೇಡ, ತುಪ್ಪ ಬೇಡ, ಏನೂ ಬೇಕಾಗಿಲ್ಲ. ಬರೀ ನೀರು, ಅಕ್ಕಿ, ಸ್ವಲ್ಪ ಉಪ್ಪು, ಇವು ಮೂರೇ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಬೆಳಗಿನ ಒಂದು ಬ್ರೇಕ್ಫಾಸ್ಟನ್ನು ಈಸಿಯಾಗಿ ತಯಾರು ಮಾಡ್ಕೋಬೋದು. ನೋಡಿ ಸೂಪರ್ ಆಗಿದೆಲ್ವಾ, ಸಾಫ್ಟ್ ಆಗಿರ್ತಕ್ಕಂತಹ ನೀರು ದೋಸೆ ವೈಟ್ ಕಲರಲ್ಲಿದೆ. ತೆಂಗಿನಕಾಯಿನ ತುರಿದು ಹಾಗೂ ಬೆಲ್ಲ, ಸ್ವಲ್ಪ ಪುಡಿ ಬೆಲ್ಲ ನಮ್ಮ ಹಾಕ್ಕೊಂಡು ಸ್ವಲ್ಪ ತುಪ್ಪ, ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ವಾವ್, ಸೂಪರ್ ಆಗಿರುತ್ತೆ. ಸಾರು, ಚಟ್ನಿ ಏನು ಇಲ್ದಿದ್ದಾಗ ನೀವು ಈ ನೀರು ದೋಸೆಗೆ, ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ. ತೆಂಗಿನಕಾಯಿ ಹಾಗೂ ಬೆಲ್ಲ ಜೊತೆಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ತಿಳಿಸಿ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ, ಖಂಡಿತವಾಗ್ಲೂ ಇವತ್ತೇ ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪೀಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.